ಅರುಣ್ ಅವರ? ಹೌದು, ಯಾರು ಮಾತಾಡ್ತಿರೋದು? ನಾವು ಕುಂದಾಪುರದಿಂದ. ಹೇಳಿ ಸರ್. ನಮ್ಮ ಕ್ಷೇತ್ರಕ್ಕೆ ನೀವೇನಾ ಪ್ರಜಾಕೀಯದಿಂದ? ಪ್ರಜಾಕೀಯದಿಂದ ಈಗ ಅಪ್ಲಿಕೇಶನ್ ಹಾಕಿದೆ ಸರ್, ಟಿಕೆಟ್ ಸಿಕ್ಕರೆ ಖಂಡಿತ ನಾನು ಕಾರ್ಮಿಕನೇ ಬರ್ತೆ. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ. ನಮ್ಗೆ ಖುಷಿ ಆಯ್ತು ಯಾರು ಕಳಿಸಿದ್ರು. ಹೌದಾ, ಥ್ಯಾಂಕ್ ಯು ಸರ್ ಕಾಲ್ ಮಾಡೋದಕ್ಕೆ. ಹಾ ಹಾ, ನಿಮ್ಗೆ ನಮ್ದು ನಿಮ್ಗೆ ಬಿಡಿ ವೋಟ್. ನನ್ನ ವೋಟ್ ಅಂದಕ್ಕಿಂತ ನಾನು ಒಂದು ವಿಷಯ ಹೇಳ್ತೀನಿ ಸರ್. ಹೌದು ಹೇಳಿ ಹೇಳಿ. ನಾಳೆ ನಾನೆಲ್ಲರೂ ಗೆದ್ದು ಬಂದೆ ಅಂದ್ರೆ, ಆಯ್ಕೆ ಆಗಿ ಬಂದೆ ಅಂತ ಇದ್ದಿತ್ತಲ್ಲ, ನೀವು ವಿರೋಧ ಪಕ್ಷದ ರೀತಿ ನಾಳೆ ಕೆಲಸ ಮಾಡ್ದಿರೆ, ನನ್ನ ಪ್ರಶ್ನೆ ಮಾಡ್ಕ ನಾನು ಸರಿ ಮಾಡ್ದಿರಿ ಇಳಿಸೋಕ್ ಮುಂದ್ ಬರಕಷ್ಟೇ. ಅದೇ ಪ್ರಜಾಕೀಯ, ಮತ್ತೆಂತ ಅಲ್ಲ. ಹೌದು, ಗೊತ್ತಾಯ್ತು ಗೊತ್ತಾಯ್ತು. ನಾವು ಬೆಂಗಳೂರಲ್ಲೇ ಇರೋದು. ಓಕೆ, ಹಾ ಹಾ. ಆ ಜವಾಬ್ದಾರಿ ಒಂದ್ ತಕೊಂಡು ಎಂತಕಂದ್ರೆ, ಆ ಜವಾಬ್ದಾರಿ ಇವತ್ತು ತಕೊಂಡ್ ನಾವು ಖರೀದಿರಿತ್ತಲ್ಲ, ನಾಳೆ ಯಾರೇ ಬಂದ್ರು ನಾವು ಮಾತಾಡೋಕ್ ಆತಿಲ್ಲ. ಹೌದು, ಇದೇ ನಾನು ಪ್ರತಿಯೊಬ್ಬನಿಗೆ ಹೇಳ್ತಾ ಇರ್ಬೋದು. ನೀವು ನನ್ನ ವೋಟ್ ಹಾಕ್ತೀರ ಅಂತ ನಂಗೆ ಸಪೋರ್ಟ್ ಮಾಡೋ ಅಗತ್ಯನೇ ಇಲ್ಲ ನಂಗೆ. ಹೌದು ಹೌದು ಹೌದು. ನಾನ ಉಪೇಂದ್ರ ಸರ್ ಇದು ಪಕ್ಷ ಮಾಡೋದು, ಅವ್ರಿಗೆ ಓಟ್ ಹಾಕೋಕೋಸ್ಕರ ನಾನ್ ನಿಂತದ್ದು, ನನ್ ಕ್ಷೇತ್ರದಂಗ್ ನಂಗ್ ಓಟ್ ಹಾಕೋಕೋಸ್ಕರ ನಾನು ಪ್ರಾಮಾಣಿಕವಾಗಿ ಹಾಕ್ತಿದ್ದೆ ಅಂತೇಳಿ. ಈಗ ಜನರು ಜವಾಬ್ದಾರಿ ತಕೊಂಡು ಯಾರಿಗೆ ಓಟ್ ಹಾಕ್ತಾರ ಅವ್ರಿಗೆ ಕಂಟ್ರೋಲ್ ತಕೊಂಡು. ಹೌದು ಹೌದು ಹೌದು, ಗೊತ್ತಾಯ್ತು. ಓಕೆ, ಅಷ್ಟೇ. ಮತ್ತೆ ಈಗ ಒಂದ್ ಜವಾಬ್ದಾರಿ ಅಂತ ಹೇಳಿದ್ರೆ, ಆದಷ್ಟು ಜನರಿಗೆ ವಿಷಯ ತಿಳಿಸಿ. ಮತ್ತೆ ಇದು ವೆಬ್ಸೈಟ್ ಹಂಗೆ ನೀವು ನನ್ನ ಪ್ರೊಫೈಲ್ ಎಲ್ಲ ಕಾಣಿ, ನಿಮ್ ಸರಿ ಅನ್ಸರ್ ಎಲ್ಲ ಓಕೆ ಕೊಡಿ, ತಪ್ಪು ಅನ್ಸಿದ್ರೆ ಬರ್ದ ಹಾಕಿ. ಆಗ ಓಕೆ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.